अयोध्या भू विवाद बगेहरिद बेन्नल्ले इतिहासदल्ली समाधियागिरुव हलवु देगुलगळ अवशेषगळु धुत्तने एद्दु निल्लुत्तिवे। इदीग मत्ते सद्दु माड्तिरोदु काशी विवाद। एनिदु काशी विवाद मत्ते याके सुद्दियल्लिदे एंबुदन्न हेळ्तीवि नोडि। काशी विश्वनाथ देवालय पक्कद ज्ञानवपि मसीदियन्न भारतीय पुरातत्व सर्वेक्षणा इलाखे समीक्षेगोळपडिसलु वाराणसी न्यायालय ओप्पिगे नीडिदे। वाराणसी सिविल कोर्ट न्यायाधीश आशुतोष तिवारी ई बग्गे आदेश नीडिदारे। विवादवेनेंद्रे कळेद 1669ರಲ್ಲಿ ज्ञानवपि मसीदियन्न निर्मिसलु मोघल दोरे औरंगजेब 2000 वर्षगळष्टु हळेयदाद काशी विश्वनाथ देवालयद ओंदु भागवन्न नेलसमगोळिसिदनु एंदु आरोपिसलागिदे। ನೆಲಸಮಗೊಳಿಸಿದ ಎನ್ನಲಾದ ಭೂಮಿಯನ್ನ ಹಿಂದೂಗಳಿಗೆ ಮರಳಿಸಬೇಕೆಂದು ಅರ್ಜಿಯಲ್ಲಿ ಒತ್ತಾಯಿಸಲಾಗಿದೆ। ಸ್ಥಳೀಯ ವಕೀಲರಾದ ವಿಜಯ ಶಂಕರ್ ರಸ್ತೋಗಿ, ಸ್ವಯಂಭೂ ಭಗವಾನ್, ವಿಶ್ವೇಶ್ವರ ವಿಗ್ರಹ ಮತ್ತು ಇತರ ನಾಲ್ವರು ಈ ಮೊಕದ್ದಮೆ ದಾಖಲಿಸಿದ್ದಾರೆ। ಮೊಕದ್ದಮೆ ಬಾಕಿ ಇರುವಾಗಲೇ ಇಬ್ಬರು ಪ್ರಿಯಾದಿದಾರರು ಸಾವನ್ನಪ್ಪಿದ್ದಾರೆ। ಎಎಸ್ಐ ಸಮೀಕ್ಷೆಗೆ ಆದೇಶಿಸಿರುವ ನಿರ್ಧಾರವನ್ನ ಕೋರ್ಟ್ ಸಮರ್ಥಿಸಿಕೊಂಡಿದೆ। ಪ್ರಿಯಾದುದಾರರ ದೂರಿಗೆ ಕಾರಣವಾದ ಅಂಶ ಮತ್ತು ಪ್ರತಿವಾದಿಗಳ ಸಮರ್ಥನೀಯ ಕುರಿತಾಗಿ ಎರಡೂ ಧರ್ಮಗಳಿಗೆ ಸೇರಿದ ಭಾರತೀಯರು ಮತ್ತು ಹೊರಗಿನ ಪ್ರಜೆಗಳಿಗೆ ಈ ಕುರಿತು ಸತ್ಯ ತಿಳಿದಿದೆ। ಯಾವುದೇ ಪಕ್ಷಗಳಿಗೂ ನೇರ ಸಾಕ್ಷಿಗಳ ಮೂಲಕ ವಾದ ಮಂಡಿಸಲು ಸಾಧ್ಯವಿಲ್ಲ, ಏಕೆಂದರೆ ನ್ಯಾಯಾಲಯದ ಮುಂದೆ ಬಂದು ಸಾಕ್ಷ್ಯ ಹೇಳಲು ಯಾವುದೇ ವ್ಯಕ್ತಿ ಜೀವಂತವಿಲ್ಲ ಎಂದು ಕೋರ್ಟ್ ಹೇಳಿದೆ। ಸತ್ಯ ಕಂಡುಹಿಡಿಯುವುದು ಕೋರ್ಟ್ ಆಶಯ। ಮೊಗಲ್ ದೊರೆ ಔರಂಗಜೇಬನ ಫರ್ಮಾನಿಗೆ ಅಡಿಯಾಳುಗಳಾಗಿ ವಿಶ್ವೇಶ್ವರ ದೇಗುಲವನ್ನ ನೆಲಸಮಗೊಳಿಸಿದನು। ಕಾಲಕ್ರಮೇಣ ಅದೇ ಸ್ಥಳವನ್ನ ಮಸೀದಿಯಾಗಿ ಪರಿವರ್ತಿಸಲಾಗಿದೆ ಎಂಬ ಅಂಶವನ್ನ ಪ್ರತಿವಾದಿಗಳು ಸಂಪೂರ್ಣ ನಿರಾಕರಿಸಿದರಿಂದ ಕೋರ್ಟ್ ಸತ್ಯವನ್ನ ಕಂಡುಹಿಡಿಯಲು ಬಯಸುತ್ತದೆ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆ। ವಿವಾದಿತ ಸ್ಥಳದಲ್ಲಿ ಮಸೀದಿ ಇದೆ ಎಂದು ಕಂದಾಯ ದಾಖಲೆಗಳು ತೋರಿಸುತ್ತವೆ। ಪ್ರತಿವಾದಿಗಳ ವಾದವನ್ನ ತಳ್ಳಿ ಹಾಕಿದ ನ್ಯಾಯಾಲಯ ಇದನ್ನ ನಿರ್ಣಾಯಕವಾಗಿ ಪರಿಗಣಿಸಲಾಗದು ಎಂದು ತಿಳಿಸಿದೆ। ಹಾಗಾದ್ರೆ ಕೋರ್ಟ್ ಹೇಳಿದ ಮುಖ್ಯ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ವಿವಾದಿತ ಸ್ಥಳದಲ್ಲಿ ಸಮಗ್ರ ಭೌತಿಕ ಸಮೀಕ್ಷೆಯನ್ನ ಕೈಗೊಳ್ಳಬೇಕು। ಪ್ರಸಿದ್ಧರು ಮತ್ತು ಪುರಾತತ್ವ ತಜ್ಞರನ್ನ ಒಳಗೊಂಡ 5 ಸದಸ್ಯರ ಸಮಿತಿಯನ್ನ ರಚಿಸಬೇಕು। ಈ ಸಮಿತಿಯಲ್ಲಿ ಇಬ್ಬರು ಸದಸ್ಯರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು। ಜ್ಞಾನವಪಿ ಪ್ರದೇಶದಲ್ಲಿ ಹಿಂದೂ ಸಮುದಾಯಕ್ಕೆ ಸೇರಿದ ದೇಗುಲ ಅಸ್ತಿತ್ವದಲ್ಲಿತ್ತೆ ಎಂಬುದನ್ನು ಸಮಿತಿ ಪತ್ತೆ ಹಚ್ಚಬೇಕು। ಸಮೀಕ್ಷೆ ನಡೆಯುವಾಗ ವಿವಾದಿತ ಸ್ಥಳದಲ್ಲಿ ಮುಸ್ಲಿಮರ ನಮಾಜ್ಗೆ ಅಡ್ಡಿಯಾಗದಂತೆ ಸಮಿತಿ ನೋಡಿಕೊಳ್ಳಬೇಕು। ಪ್ರಕರಣದ ಸೂಕ್ಷ್ಮತೆಯನ್ನ ಸಮಿತಿ ಅರ್ಥಿರಬೇಕಿದ್ದು ಹಿಂದೂಗಳು ಮತ್ತು ಮುಸ್ಲಿಮರನ್ನ ಸಮಾನವಾಗಿ ಗೌರವಿಸಬೇಕು। ಸಮೀಕ್ಷಾ ಕಾರ್ಯದಲ್ಲಿ ಸಾಕ್ಷಿಯಾಗಲು ಯಾವುದೇ ಸಾರ್ವಜನಿಕರಿಗೆ ಅಥವಾ ಮಾಧ್ಯಮಗಳಿಗೆ ಅವಕಾಶವನ್ನ ನೀಡುವಂತಿಲ್ಲ ಎಂದು ತಿಳಿಸಿದೆ। ಸಮೀಕ್ಷೆ ಪೂರ್ಣಗೊಂಡ ಕೂಡಲೇ ವರದಿಯನ್ನ ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದೆ ಸಮಿತಿ ಮೊಹರು ಮಾಡಿದ ಲಕೋಟೆಯಲ್ಲಿ ಸಲ್ಲಿಸಬೇಕು। ಸಮೀಕ್ಷೆಗೆ ಸಂಬಂಧಿಸಿದ ಎಲ್ಲಾ ಖರ್ಚುಗಳನ್ನು ಎಎಸ್ಐ ಭರಿಸಬೇಕು ಎಂದು ಕೋರ್ಟ್ ತಿಳಿಸಿದೆ। ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ।